ಈಗಾಗಲೇ ಚುನಾವಣಾ ದಿನಾಂಕವನ್ನ ಘೋಷಣೆ ಮಾಡಿದ್ದಾರೆ ಚುನಾವಣಾ ದಿನಾಂಕ ಘೋಷಣೆ ಆಗಿರತಕ್ಕಂತ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಚುನಾವಣಾ ನೀತಿ ಸಂಹಿತೆ ಜಾರಿಗೆ ಬಂದಿದೆ ಬಹುಶಃ ಸಂವಿಧಾನದ ಆರ್ಟಿಕಲ್ 324 ಪ್ರಕಾರ ಫ್ರೀ ಅಂಡ್ ಫೇರ್ ಎಲೆಕ್ಷನ್ ಅನ್ನ ನಡೆಸತಕ್ಕಂತ ಗುರುತರವಾದಂತ ಜವಾಬ್ದಾರಿ ಚುನಾವಣಾ ಆಯೋಗದ ಮೇಲೆ ಇರತಕ್ಕಂತದ್ದು ಎಲ್ಲರಿಗೂ ಸಹ ಗೊತ್ತಿರತಕ್ಕಂತದ್ದು ಆ ವಿಚಾರವನ್ನ ಮೊನ್ನೆ ಅಂದ್ರೆ 9ನೇ ತಾರೀಕು ಮಾರ್ಚ್ 2020-23 ರಲ್ಲಿ ಚುನಾವಣಾ ಆಯೋಗದ ಚೀಫ್ ಎಲೆಕ್ಷನ್ ಕಮಿಷನರ್ ಮತ್ತು ಇನ್ನಿತರ ಕಮಿಷನರ್ಸ್ ಬೆಂಗಳೂರಿನಲ್ಲಿ ಫುಲ್ ಬೆಂಚ್ ಸಿಟ್ಟಿಂಗ್ ಆದಂತ ಸಂದರ್ಭದಲ್ಲಿ ಸುಮಾರು 16 ವಿಷಯಗಳನ್ನ ಅವರ ಗಮನಕ್ಕೆ ತಂದಿದ್ದೆ ನಾವು ತಂದಂತ ವಿಚಾರಗಳಲ್ಲಿ ಕೆಲವು ವಿಚಾರಗಳ ಬಗ್ಗೆ ಗಮನವನ್ನ ಹರಿಸಿದ್ದಾರೆ ಕೆಲವುವನ್ನ ಕ್ರಮವನ್ನ ತೆಗೆದುಕೊಂಡಿದ್ದಾರೆ ಇನ್ನು ಕೆಲವು ವಿಚಾರಗಳ ಬಗ್ಗೆ ಚುನಾವಣಾ ಆಯೋಗ ಕ್ರಮ ತೆಗೆದುಕೊಳ್ಳದೇ ಇರತಕ್ಕಂತ ಹಿನ್ನೆಲೆಯಲ್ಲಿ ನಮ್ಮ ಪಕ್ಷ ತೀರ್ಮಾನ ಮಾಡಿರತಕ್ಕಂತ ಹಿನ್ನೆಲೆಯಲ್ಲಿ ಇವತ್ತು ಸನ್ಮಾನ್ಯ ಕೆಪಿಸಿಸಿ ಅಧ್ಯಕ್ಷರಾದಂತ ಸನ್ಮಾನ್ಯ ಡಿಕೆ ಶುಕುಮಾರ್ ಅವರು ಮತ್ತು ಸಿಎಲ್ಪಿಯ ನಾಯಕರಾಗಿರತಕ್ಕಂತ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಅವರ ಹೆಸರಿನಲ್ಲಿ ಅವರು ಸಹಿ ಮಾಡಿರತಕ್ಕಂತ ಎರಡು ಫಿರ್ಯಾದುಗಳನ್ನ ಕಂಪ್ಲೇಂಟ್ಸ್ ಅನ್ನ ಚುನಾವಣಾ ಆಯೋಗಕ್ಕೆ ಥ್ರೂ ಸಿಇಒ ಚೀಫ್ ಎಲೆಕ್ಟ್ರಲ್ ಆಫೀಸರ್ ಆಫ್ ಕರ್ನಾಟಕ ಏನಿದ್ದಾರೆ ಅವರ ಮೂಲಕ ಇವತ್ತು ಲಾಡ್ಜ್ ಮಾಡಿದ್ದೇವೆ ಮಾತಾಡ್ತೀನಿ ಸರ್ ಮೊದಲನೇದು ಈ ಚುನಾವ ಕಳೆದ ಒಂದು ತಿಂಗಳಲ್ಲಿ ರಾಜ್ಯ ಸರ್ಕಾರ ಸುಮಾರು 20,000 ಕೋಟಿಯಷ್ಟು 20,000 ಕೋಟಿಗೂ ಹೆಚ್ಚು ಕಾಮಗಾರಿಗಳನ್ನು ಮಾಡತಕ್ಕಂತದಕ್ಕೆ ಟೆಂಡರ್ ಗಳನ್ನು ಫ್ಲೋಟ್ ಮಾಡಿ ಕರೆದಿರತಕ್ಕಂತದಿದೆ ಯಾಕೆ ತರಾತುರಿನಲ್ಲಿ ಚುನಾವಣಾ ಅನೌನ್ಸ್ ಆಗುತ್ತೆ ಅನ್ನುವಂತ ಸಂದರ್ಭದಲ್ಲಿ 20,000 ಕೋಟಿಗೂ ಹೆಚ್ಚು ಕಾಮಗಾರಿಗಳನ್ನು ಟೆಂಡರ್ ಕರೆದಿರತಕ್ಕಂತದ್ದು ಬಹುಶಃ 40% ಕಮಿಷನ್ ಅನ್ನು ಪಡೆಯತಕ್ಕಂತದಕ್ಕೆ 40% ಕಮಿಷನ್ ಅನ್ನು ಕೇಳ್ತಾ ಇದ್ದಾರೆ ಈ ಸರ್ಕಾರದಲ್ಲಿ ಅನ್ನುವಂತದ್ದು ಏನು ಈ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ನ ಅಧ್ಯಕ್ಷರಾಗಿರತಕ್ಕಂತ ಕೆಂಪಣ್ಣ 7/6/2021 ರಂದು ಪ್ರಧಾನಮಂತ್ರಿಗಳಿಗೆ ಕೇಂದ್ರದ ಗೃಹ ಸಚಿವರಿಗೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇನ್ನಿತರಗಳಿಗೆ ಪತ್ರವನ್ನ ಬರೆದು ಯಾವ ಪ್ರಧಾನಮಂತ್ರಿಗಳು ನಾ ಕಾವುಂಗ ನಾ ಕಾನೆದುಂಗ ಅಂತ ಹೇಳ್ತಾರೆ ಅವರಿಗೆ ಹೇಳಲಾಗಿತ್ತು ಆದರೆ ಯಾವುದೇ ಕ್ರಮ ಜರುಗಿಸಲಿಲ್ಲ ಅದರ ಪರಿಣಾಮ ಸಂತೋಷ್ ಪಾಟೀಲ್ ಇನ್ನಿತರರು ಆತ್ಮಹತ್ಯೆಯನ್ನು ಸಹ ಮಾಡಿಕೊಂಡಿರತಕ್ಕಂತದನ್ನ ಕಾಣಲಿಕ್ಕೆ ಸಾಧ್ಯತೆ ಇದೆ ಸೋ ಹಾಗಾಗಿ ಇವತ್ತು 20,000 ಕೋಟಿ ಅದರಲ್ಲಿ ನಾನು ಎಲ್ಲವನ್ನೂ ಸಹ ಕೆಲವು ನಮಗೆ ಲಭ್ಯ ಆಗಿರುವಂತ ಮಾಹಿತಿ ಪ್ರಕಾರ ಶಿರಾಡಿ ಘಾಟಿಗೆ 1,976 ಕೋಟಿ ಓಬಳಾಪುರ ಮತ್ತು ಸೋಮಕ್ಕನ ಮಠ 1,682 ಕೋಟಿ ಆಂಧ್ರಪ್ರದೇಶ ಕರ್ನಾಟಕ ಬಾರ್ಡರ್ ರಾಯಚೂರಿನಲ್ಲಿ 1,633 ಕೋಟಿ ಹಾಸನ ನಾಲ್ಕು ಲೈನ್ ಮಾಡತಕ್ಕಂತದಕ್ಕೆ 1,318 ಕೋಟಿ
ಬೈಪಾಸ್ ಗೆ 1167 ಕೋಟಿ ಬೆಳಗಾವಿ ಉನುಗುಂದಕ್ಕೆ 1046 ಕೋಟಿ ಹೊಸಪೇಟೆ ಬಳ್ಳಾರಿ ರಸ್ತೆ ಅಭಿವೃದ್ಧಿಗೆ 1015 ಕೋಟಿ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ಸ್ ಗೆ ಸುಮಾರು 972 ಕೋಟಿ ಸೋಮಕ್ಕನ ಮಠ ಮತ್ತು ಕುಣಗಲ್ಗೆ 968 ಕೋಟಿ ಮಹಾರಾಷ್ಟ್ರ ಬಾರ್ಡರ್ ಐಬಿ ಸರ್ಕಲ್ ಇಂದ ಬೆಳಗಾವಿನ ಇದಕ್ಕೆ 727 ಕೋಟಿ ಬಾಗಡಾ ದೊಡ್ಡಿ ಆನೇಕಲ್ ತಾಲೂಕಿಗೆ 524 ಕೋಟಿ ಪಟ್ಟದಕಲ್ಲು ಮತ್ತು ಗುಡ್ಡದ ಕೇರಿ 345 ಕೋಟಿ ಪಣಜಿ ಮಂಗಳೂರು ಸೆಕ್ಷನ್ ಗೆ 270 ಕೋಟಿ ಯಲಬುರ್ಗಾ ಗಜೇಂದ್ರಗಡಕ್ಕೆ 253 ಕೋಟಿ ಹಾಗೆ ಇನ್ನಿತರ ಸಿವಿಲ್ ವರ್ಕ್ಸ್ ಗೆ 1000 ಕೋಟಿ ಬೆಂಗಳೂರು ಒಂದು ಪ್ರಾಜೆಕ್ಟ್ ಗೆ 122 ಕೋಟಿ ಅಂಡ್ ಅದರ್ ವರ್ಕ್ಸ್ ಗೆ 1500 ಕೋಟಿ ಒಟ್ಟು 16566 ನಮಗೆ ಲಭ್ಯ ಆಗಿರತಕ್ಕಂತ ಮಾಹಿತಿಗಳ ಹಿನ್ನೆಲೆಯಲ್ಲಿ 76 ನಮಗೆ ಲಭ್ಯ ಆಗಿರತಕ್ಕಂತ ಮಾಹಿತಿಗಳ ಹಿನ್ನೆಲೆಯಲ್ಲಿ ಟೆಂಡರ್ಸ್ ಅನ್ನು ಕರೆದಿದ್ದಾರೆ ಈಗ ನಮಗೆ ಮಂದಿರೋಂತ ಮಾಹಿತಿ ಪ್ರಕಾರ ಬ್ಯಾಕ್ ಡೇಟ್ ಅನ್ನು ಹಾಕಿ ಆ ಬ್ಯಾಕ್ ಡೇಟಿನ ಹಿನ್ನೆಲೆಯಲ್ಲಿ ಹಣ ರಿಲೀಸ್ ಮಾಡಿ ಅದರಲ್ಲಿ 40% ಕಿಕ್ ಬ್ಯಾಕ್ಸ್ ಅನ್ನು ತೆಗೆದುಕೊಂಡು ಈ ಚುನಾವಣೆಯಲ್ಲಿ ಬಳಸತಕ್ಕಂತ ಅದಕ್ಕೆ ರೂಲಿಂಗ್ ಭಾರತೀಯ ಜನತಾ ಪಾರ್ಟಿ ಅವರು ಪ್ರಯತ್ನ ಮಾಡುತ್ತಾ ಇದ್ದಾರೆ ಹಾಗಾಗಿ ಅವರ ಮೇಲೆ ಕ್ರಮ ಜರುಗಿಸಬೇಕು ಅಂತ ಹೇಳಿ ಈಗ ತಾನೇ ಚುನಾವಣಾ ಆಯೋಗಕ್ಕೆ ಸಿಇಓ ಅವರ ಮೂಲಕ ಕಂಪ್ಲೇಂಟ್ ಅನ್ನು ಲಾಡ್ಜ್ ಮಾಡಿದ್ದೇವೆ ಸೋ ಅವರು ಈಗಾಗಲೇ ನಮಗೆ ಹೇಳಿದ್ರು ಚೀಫ್ ಸೆಕ್ರೆಟರಿಗೆ ಇದನ್ನ ರೆಫರ್ ಮಾಡಿ ಮಾಹಿತಿಯನ್ನ ಪಡೆದು ಯಾವುದೇ ಕಾರಣಕ್ಕೆ ಬಿಡ್ಗಳನ್ನು ಫೈನಲೈಸ್ ಮಾಡೋದಾಗ್ಲಿ ಹಣ ರಿಲೀಸ್ ಮಾಡೋದಾಗ್ಲಿ ಮಾಡೋದಿಲ್ಲ ಅನ್ನುವಂತ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಬಟ್ ಎನಿವೇ ನಾವು ನಿಮ್ಮ ಮೂಲಕ ಆಗ್ರಹ ಮಾಡಲಿಕ್ಕೆ ಬಯಸುತ್ತೇನೆ ನಾ ಕಾವುಂಗ ನಾ ಕಾಣೆದುಂಗ ಅಂತ ಹೇಳುವಂತ ಪ್ರಧಾನಮಂತ್ರಿಗಳಿಗೆ ಚುನಾವಣಾ ವ್ಯವಸ್ಥೆನಲ್ಲಿ ಏನಾದರೂ ಸಹ ನಂಬಿಕೆ ಇದ್ದರೆ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಫ್ರೀ ಅಂಡ್ ಫೇರ್ ಎಲೆಕ್ಷನ್ ಅನ್ನು ಮಾಡತಕ್ಕಂತ ವಾತಾವರಣವನ್ನು ಸೃಷ್ಟಿ ಮಾಡತಕ್ಕಂತ ಅದಕ್ಕೆ ಮತ್ತು ಕೇಂದ್ರ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಮುಂದಾಗಬೇಕು ಆ ದಿಕ್ಕಿನಲ್ಲಿ ಚುನಾವಣಾ ಆಯೋಗ ಎಲ್ಲ ರೀತಿಯ ಕಟ್ಟುನಿಟ್ಟಿನ ಕ್ರಮಗಳನ್ನು ಜರುಗಿಸಬೇಕು ಅನ್ನುವಂಥದ್ದು ನಮ್ಮ ಪಕ್ಷದ ಒತ್ತಾಯವಾಗಿದೆ